ಫಾರ್ಚೂನ್ 500 ನ ಹೆಚ್ಚು ಸಂಭಾವನೆ ಪಡೆಯುವ ಸಿಇಒಗಳ ಪೈಕಿ ಟೆಸ್ಲಾ ಕಂಪನಿ ಹಾಗೂ ಸ್ಪೇಸ್ ಎಕ್ಸ್ನ ಸಿಇಒ ಎಲೋನ್ ಮಾಸ್ಕ್ ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವುದು ಅಂತ ಸದ್ಯ ತಿಳಿದು ಬಂದಿದೆ. ಹೌದು, ಫಾರ್ಚೂನ್ 500 ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಿಇಒಗಳ ವರದಿಯನ್ನ ಹೊರತಂದಿದೆ. ಇದರಲ್ಲಿ ಮಸ್ಕ್ ಅಗ್ರಸ್ಥಾನವನ್ನ ಪಡೆದಿದ್ದಾರೆ. ಆಪಲ್, ನೆಟ್ಫ್ಲಿಕ್ಸ್ ಕಂಪನಿಯ ಸಿಇಒ ಸೇರಿದಂತೆ ಅನೇಕರು ಮೊದಲ 10 ಸ್ಥಾನದ ಪಟ್ಟಿಯಲ್ಲಿದ್ದಾರೆ. 2021 ಅತಿ ಹೆಚ್ಚು ವೇತನ ಪಡೆಯುವ ಸಿಇಒಗಳ ಹೆಸರು ಹೀಗಿವೆ. ಅದರಲ್ಲಿ ಆಪಲ್, ನೆಟ್ಫ್ಲಿಕ್ಸ್, ಮೈಕ್ರೋಸಾಫ್ಟ್ನ ಮುಖ್ಯಸ್ಥರು ಸೇರಿದಂತೆ ಕೆಲವು ಟೆಕ್ ಮತ್ತು ಬಯೋಟೆಕ್ನ ಸಿಇಒಗಳನ್ನು ಕೂಡ ಒಳಗೊಂಡಿದೆ. ಯಾರಿಗೆ ಎಷ್ಟು ಸಂಬಳ ಹೇಳ್ತೀವಿ ಕೇಳಿ. ಟೀಮ್ ಕುಕ್ 770.5 ಬಿಲಿಯನ್ ಡಾಲರ್, ಜೇನ್ಸನ್ ಹುವಾಂಗ್ 561 ಬಿಲಿಯನ್ ಡಾಲರ್ಗಳು, ಇನ್ನು ರೀಡ್ ಹೆಸ್ಟಿಂಗ್ಸ್ 453.5 ಬಿಲಿಯನ್ ಡಾಲರ್ಗಳು ಇವರಿಗೆ ಸಿಕ್ತಿದೆ. ಲಿಯೋನಾರ್ಡ್ ಫ್ಲಿಶರ್ 452.9 ಬಿಲಿಯನ್ ಡಾಲರ್ಗಳು ಇವರಿಗೆ ಸಿಕ್ತಿದೆಯಂತೆ. ಮಾರ್ಕ್ ಬೆನಿಯೋಫ್ 439 ಬಿಲಿಯನ್ ಡಾಲರ್ಗಳು ಇವರಿಗೆ ಸಿಕ್ತಿದೆ. ಸತ್ಯ ನಾಡೆಲ್ಲ 309.4 ಬಿಲಿಯನ್ ಡಾಲರ್ಗಳು, ರಾಬರ್ಟ್ ಎ ಕೋಟಿಕ್ 296.7 ಮಿಲಿಯನ್ ಡಾಲರ್ಗಳು ಇವರಿಗೆ ಸಿಕ್ತಿದೆ. ಹ್ಯಾಕ್ ಇ 10 288 ಮಿಲಿಯನ್ ಡಾಲರ್ಗಳು, ಸಾಫ್ರಾ ಎ ಕ್ಯಾಟ್ಸ್ 239.5 ಮಿಲಿಯನ್ ಡಾಲರ್ಗಳು ಇವರಿಗೆ ಸಿಕ್ತಿದೆ. ಸ್ನೇಹಿತರೆ, 500 ಸಿಇಒಗಳ ವೇತನ ಪ್ಯಾಕೇಜ್ಗಳನ್ನು ಮೌಲ್ಯಮಾಪನ ಮಾಡಿದ್ದು ಇದರಲ್ಲಿ ಈ ಮೇಲಿನವರ ವೇತನವು ಸರಾಸರಿ ಒಟ್ಟು 15.9 ಮಿಲಿಯನ್ ಡಾಲರ್ ಅಧಿಕವಾಗಿದೆಯಂತೆ. ಇದು ಹಿಂದಿನ ವರ್ಷಕ್ಕಿಂತ 30% ಹೆಚ್ಚಾಗಿದೆ ಅಂತ ಸದ್ಯ ತಿಳಿದು ಬಂದಿದೆ.